ನನ್ನ ಹೊಸ ವಿಡಿಯೋ ಅಪ್ಲೋಡ್ಗಳ ನೋಟಿಫಿಕೇಷನ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್. ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಅವಕಾಡೊ ಸ್ಯಾಂಡ್ವಿಚ್. ಅವಕಾಡೊ ಅಥವಾ ಬೆಣ್ಣೆಹಣ್ಣು ಅಂತಲೂ ಹೇಳ್ತಾರೆ. ತುಂಬ ಹೆಲ್ದಿ ಫ್ರೂಟ್ ಇದು. ಇದನ್ನು ಉಪಯೋಗಿಸ್ಕೊಂಡು ಟೇಸ್ಟಿ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ನೋಡೋಣ. ಈಗ ಮೊದಲಿಗೆ ನಾನಿಲ್ಲಿ ಒಂದು ಮೀಡಿಯಂ ಸೈಜಿನ ಅವಕಾಡೊ ಹಣ್ಣನ್ನು ತಗೊಂಡಿದ್ದೀನಿ. ಇದನ್ನು ಈ ರೀತಿ ಮಧ್ಯದಲ್ಲಿ ಹೆಚ್ಕೊಳ್ಳಿ. ಈಗ ನಿಧಾನಕ್ಕೆ ಇದನ್ನು ಈ ರೀತಿ ಬಿಡಿಸ್ಕೊಳ್ಳಿ. ಈಗ ನಿಧಾನಕ್ಕೆ ಈ ಸಿಪ್ಪೆಗಳನ್ನೆಲ್ಲ ತೆಗೆದು ತಿರುಳನ್ನೆಲ್ಲ ಚಮಚದ ಸಹಾಯದಿಂದ ಇದನ್ನು ನಾವು ಬಿಡಿಸ್ಕೊಳ್ಳೋಣ. ಇದೇ ರೀತಿ ಹಣ್ಣಿನ ತಿರುಳನ್ನು ನೀವು ತೆಗೆದಿಟ್ಕೊಳ್ಳಿ. ಈಗ ನೆಕ್ಸ್ಟ್ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀಸ್ಪೂನ್ ಕಾಳುಮೆಣಸಿನ ಪುಡಿ, 1 teaspoon ಅಥವಾ ರುಚಿಗೆ ತಕ್ಕಷ್ಟು ಚಿಲ್ಲಿ ಫ್ಲೇಕ್ಸ್, 1 teaspoon ಇಟಾಲಿಯನ್ ಸೀಸ್ನಿಂಗ್ ಹಾಗೂ 1/2 teaspoon ಚಾಟ್ ಮಸಾಲ. ಇದರ ಜೊತೆಗೆ 1 tablespoonನಷ್ಟು ಆಲಿವ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಇದರ ಬದಲು ನೀವು ಬೆಣ್ಣೆಯನ್ನು ಸಹಿತ ಹಾಕ್ಕೊಳ್ಬೋದು. ಈಗ ಒಂದು ಫೋರ್ಕ್ನ ಸಹಾಯದಿಂದ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಮ್ಮ ಅವಕಾಡೊ ಫಿಲ್ಲಿಂಗ್ ರೆಡಿಯಾಗಿದೆ ನೋಡಿ. ಚೆನ್ನಾಗಿ ಮ್ಯಾಶ್ ಆಗಿ ಈ ರೀತಿ ರೆಡಿಯಾಗಿದೆ ಇದು. ಈಗ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಹಾಗೆಯೇ ನಾನಿಲ್ಲಿ ಇನ್ನೊಂದು ಮಿಕ್ಸಿಂಗ್ ಬೌಲನ್ನು ತಗೊಂಡಿದ್ದೀನಿ. ಈಗ ಇದರಲ್ಲಿ ನಾನು 1/2 cupನಷ್ಟು ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೆಟೊ ಬೀಜಗಳನ್ನು ತೆಕ್ಕೊಂಡಿದ್ದೀನಿ. ಹಾಗೆಯೇ 1/2 cupನಷ್ಟು ಸಣ್ಣದಾಗಿ ಹೆಚ್ಕೊಂಡಿರೋ ಕ್ಯಾರೆಟ್, 1/2 cupನಷ್ಟು ಸಣ್ಣದಾಗಿ ಹೆಚ್ಕೊಂಡಿರೋ ಸೌತೆಕಾಯಿ, 1/2 cup ಸಣ್ಣದಾಗಿ ಹೆಚ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಗೂ 1/2 cupನಷ್ಟು ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿಯನ್ನು ತಗೊಳ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/2 teaspoon ಕಾಳುಮೆಣಸು, 1 teaspoon ಇಟಾಲಿಯನ್ ಸೀಸ್ನಿಂಗ್, 1 teaspoon ಚಿಲ್ಲಿ ಫ್ಲೇಕ್ಸ್, 1/2 teaspoon ಚಾಟ್ ಮಸಾಲ ಹಾಗೂ 2-3 tablespoons ಮಯೋನೀಸನ್ನು ಹಾಕ್ತಾ ಇದ್ದೀನಿ. ನೀವು ಯಾವುದೇ ಫ್ಲೇವರ್ಡ್ ಮಯೋನೀಸನ್ನು ತೊಗೊಳ್ಬೋದು ಅಥವಾ ಯಾವುದೇ ಸಲಾಡ್ ಡ್ರೆಸ್ಸಿಂಗನ್ನು ಸಹಿತ ನೀವಿಲ್ಲಿ ತೊಗೊಳ್ಬೋದು ಅಥವಾ ಸ್ವಲ್ಪ ಚೀಸನ್ನು ಸಹಿತ ನೀವು ಮಿಕ್ಸ್ ಮಾಡ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅದು ನಮ್ಮ ಅವಕಾಡೊ ಮಿಶ್ರಣ ಹಾಗೂ ತರಕಾರಿ ಮಿಶ್ರಣ ಎರಡೂ ರೆಡಿಯಾಗಿದೆ. ಈಗ ನಾನಿಲ್ಲಿ 2 bread slices ತೊಗೊಂಡಿದ್ದೀನಿ. ಈಗ ನಾನು ಮೊದಲಿಗೆ ಎರಡರ ಮೇಲೂ ಚೆನ್ನಾಗಿ ಅವಕಾಡೊ ಮಿಶ್ರಣವನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಹಾಗೆಯೇ ಇನ್ನೊಂದು ಸ್ಲೈಸಿನ ಮೇಲೂ ಹಚ್ಕೊಳ್ಳಿ. ಈಗ 1 bread slice ಮೇಲೆ ತರಕಾರಿ ಮಿಶ್ರಣವನ್ನು ಹಾಕ್ಕೊಳ್ಳೋಣ. ನೀವು ಇದರಲ್ಲಿ ಸ್ವೀಟ್ ಕಾರ್ನ್ ಅನ್ನು ಸಹಿತ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಇದ್ರ ಮೇಲೆ ನಿಮ್ಗೆ ಇಷ್ಟ ಇದ್ರೆ ನೀವು ಒಂದು ಚೀಸ್ ಸ್ಲೈಸನ್ನು ಇಟ್ಕೊಳ್ಬೋದು. ನಾನು ಇವತ್ತು ಉಪಯೋಗಿಸ್ತಾ ಇಲ್ಲ. ಹಾಗೆಯೇ ಇನ್ನೊಂದು ಸ್ಲೈಸನ್ನು ಈ ರೀತಿ ಇದ್ರ ಮೇಲಿಂದ ಮುಚ್ಕೊಳ್ಳೋಣ. ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆಯನ್ನು ಹಾಕಿ ಈ ರೀತಿ ಸವರ್ಕೊಳ್ಳಿ. ಈಗ ನಾನಿಲ್ಲಿ ಒಂದು ಗ್ರಿಲ್ ಪ್ಯಾನನ್ನು ಹೀಟ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇದರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆಯನ್ನು ಈ ರೀತಿ ಹಾಕ್ಕೊಳ್ಳಿ. ಈಗ ಇದ್ರ ಮೇಲ್ಗಡೆ ನಿಧಾನಕ್ಕೆ ನಾವು ಫಿಲ್ ಮಾಡಿಟ್ಕೊಂಡಿರೋ ಸ್ಯಾಂಡ್ವಿಚ್ಚನ್ನು ಈ ರೀತಿ ಇಟ್ಕೊಳ್ಳೋಣ.
ನಿಧಾನಕ್ಕೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಒಂದು ಕಡೆಯಿಂದ ಚೆನ್ನಾಗಿ ಗ್ರಿಲ್ ಮಾರ್ಕ್ ಬರೋವರೆಗೆ, ಕೆಂಪಗಾಗೋವರೆಗೆ ಒಂದೆರಡು ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಇದು ಒಂದು ಕಡೆಯಿಂದ ಕೆಂಪಾಗಿದೆ, ನಿಧಾನಕ್ಕೆ ಇದನ್ನು ತಿರುಗಿಸಿ ಹಾಕ್ಕೊಳ್ಳೋಣ. ಇನ್ನೊಂದು ಕಡೆಯಿಂದನೂ ಚೆನ್ನಾಗಿ ಇದೇ ರೀತಿ ಗ್ರಿಲ್ ಮಾರ್ಕ್ ಬರೋವರೆಗೆ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಇದು ಇನ್ನೊಂದು ಕಡೆಯಿಂದನೂ ಚೆನ್ನಾಗಿ ಕೆಂಪಾಗಿದೆ. ಈಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ತೆಕ್ಕೊಳ್ಳೋಣ. ಇದನ್ನು ನೀವು ಹೀಗೆ ಬೇಕಿದ್ರೂ ಸರ್ವ್ ಮಾಡ್ಬೋದು, ಅಥವಾ ಮಧ್ಯದಲ್ಲಿ ಕಟ್ ಮಾಡಿ ಟ್ರಯಾಂಗಲ್ ಶೇಪಲ್ಲಿ ಸಹಿತ ಸರ್ವ್ ಮಾಡ್ಬೋದು. ಟೊಮೆಟೊ ಕೆಚಪ್ನೊಂದಿಗೆ ಬಿಸಿ ಬಿಸಿಯಾಗಿ ಇದನ್ನು ಸರ್ವ್ ಮಾಡಿ. ಈ ರೆಸಿಪಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅನ್ನೋದನ್ನು ನನಗೆ ತಿಳಿಸಿ. ನನ್ನ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಂಥದ್ದೇ ಇನ್ನೊಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾಪಿ ಕುಕಿಂಗ್.